ಈರುಳ್ಳಿ ಬಿಸ್ನೆಸ್ ಇದ್ರು ಬೆಂಗಳೂರು ಸೌತ್, ಅವರು ಸೌತ್ ಇಂಡಿಯಾಗೆ ನಂಬರ್ ಒನ್ ಬಿಸ್ನೆಸ್ ಅಷ್ಟೇ. ಇನ್ನೊಬ್ರು ಆಯಿಲ್, ಓಕೆ, ಇಂಡಿಯಾಗೆ ನಂಬರ್ ಒನ್. ಇನ್ನೊಬ್ರು ಕಾರ್ಪೊರೇಟ್ ಸೆಕ್ಟರ್. ಸೊ ಒಂದ್ ಕಂಪ್ನಿ ಬೇಡ ಅಂತ ಇನ್ನೊಂದ್ ಕಂಪ್ನಿ, ಇನ್ನೊಂದ್ ಎರಡ್ ಮೂರ್ ಕಂಪ್ನಿ ಸುತ್ತಾಡ್ಬಿಟ್ಟಿದ್ದಾರೆ. ಐ ಹ್ಯಾವ್ ಸೀನ್ ಪೀಪಲ್, ಯಾರು ಆರ್ಡಿನರಿ ಯಂಗ್ಸ್ಟರ್, ನಮ್ಮ ಅಮ್ಮಗೊಂಥರ ಸೆಲೆಕ್ಟ್ ಆಗಿ ಕುತ್ಕೊಂಡಿದ್ದಾರೆ. ಎಲ್ಲಿಂದ ಹೇಳ್ಕೊಡ್ತೀವಿ ಅಂದ್ರೆ, ಈ ಉಗ್ರಕ್ಕೆ ಹೆಚ್ಚಾ ಇದ್ದೀರಲ್ಲ, ಅದೆಲ್ಲ ಈಗ ಹಾಕೊಂಡ್ರೆ ಬೇಡ, ಇವೆಲ್ಲ ಬಿಡ್ಬೇಕು, ಅದು ಬಿದ್ರೆ ಇಲ್ಲೆಲ್ಲೋ ಅಲ್ಲಿ ಕರೋನಾ ವೈರಸ್ ಬರೋ ಚಾನ್ಸಸ್ ಇದೆ, ಈಗ ಹೆಂಗಂತ ಎದುರಿಸಿದ್ರೆ ಇನ್ನೊಂದ್ಸರಿ ಮಾಡಲ್ಲ ಅಂತ ಗೊತ್ತಿಲ್ಲ. ಅದೇನೇನೋ ಗೊತ್ತಿಲ್ಲದಲೆ ಹೇಗಿರುತ್ತೆ ಅಂತ ಹಿಂಗೇನೋ ಹೇಳ್ಬಿಟ್ರೆ ಅಷ್ಟೇ ನಮ್ ಕೆಲ್ಸ. ಒಂದ್ ಸ್ವಲ್ಪ ಅಲರ್ಟ್ನೆಸ್, ಅವೇರ್ನೆಸ್, ಅದು ಜೇಸಿನಲ್ಲಿ ಆಗಿದೆ. ನಾನ್ ಕಣ್ಣಾರೆ ನೋಡಿದ್ದೀನಿ, ಯಾಕೆಂದ್ರೆ ಎಷ್ಟೊಂದು ಸಂಘಟನೆ, ಎಷ್ಟೊಂದು ಊರ್ಗುಲ್ಲ ಹೋಗಿದ್ದೀನಿ. ಅವ್ರು ಝೋನ್ ಪ್ರೆಸಿಡೆಂಟ್ ಆದವರಂತೂ ಇನ್ನೂ ಸಖತ್ತಾಗಿ ಅನುಭವಿಸಿರ್ತಾರೆ, ಚೆನ್ನಾಗಿ ಗಮನಿಸಿರ್ತಾರೆ. ಓಕೆ, ಗುಡ್. ನನಗಂತೂ ಖುಷಿ ಅಲ್ವೇನ್ರಿ ಸರ್, ನೀವೇ ಇಂಟ್ರೊಡ್ಯೂಸ್ ಮಾಡಿದ್ದೀರಿ, ಬಿಕಾಸ್ ಇವತ್ತು ಪ್ರೋಗ್ರಾಮ್ ಅವ್ರ ಅರ್ಗನೈಸ್ ಮಾಡೋಕ್ಕೆ ಇನಿಷಿಯೇಟಿವ್ ತಗೊಂಡ್ರು. ಅದೇನೇನು ಕನೆಕ್ಷನ್, ಎಲ್ಲಿಂದ ಎಲ್ಲಿಂದ ಕನೆಕ್ಷನ್? ಗುಡ್, ಥ್ಯಾಂಕ್ ಯು. ಎಸ್ ಸರ್, ಹೇಳಿ ಸರ್. ನಾಗರಾಜ್ ಬಿಜಿ, ಐ ಹ್ಯಾವ್ ಐಸಿಐಸಿ ಸೆಕ್ಯೂರಿಟೀಸ್ ಫ್ರಾಂಚೈಸಿ ಇನ್ ಮೈಸೂರು. ಬೇಸಿಕಲಿ ಐ ಆಮ್ ಅ ಫೈನಾನ್ಷಿಯಲ್ ಪ್ಲಾನರ್ ಅಂಡ್ ಐ ಆಮ್ ಪಾಸ್ಟ್ ಪ್ರೆಸಿಡೆಂಟ್ ಆಫ್ ರೋಟರಿ ಐ ಬಿ ಸಿಟಿ ಮೈಸೂರು. ಐ ವಾಸ್ ಇನ್ US ಫಾರ್ ಅಬೌಟ್ 5 ಇಯರ್ಸ್ ಅಂಡ್ ಐ ಕೇಮ್ ಬ್ಯಾಕ್ ಅಂಡ್ ವರ್ಕ್ ದ ಸೇಮ್ ಕಂಪನಿ ಇನ್ ಬ್ಯಾಂಗ್ಳೂರ್ ಫಾರ್ ಅನದರ್ 8-9 ಇಯರ್ಸ್. ಅಂಡ್ ದೆನ್ ಇನ್ ದಿ ಇಯರ್ 2010 ಬೆಂಗಳೂರಿನ ಬಗ್ಗೆ ಬಹಳಷ್ಟು ಬೇಸರ ಬಂದು ಬೇಡ ಮೈಸೂರು ನಮ್ಮೂರು ಅಂತ ವಾಪಸ್ ಕೇಮ್ ಬ್ಯಾಕ್ ಅಂಡ್ ಸ್ಟಾರ್ಟ್ ದಿ ಲೈಫ್. ಎಷ್ಟು ಪರ್ಸೆಂಟ್ ಅರ್ಥ ಆಯ್ತು ಸರ್ ಇಲ್ಲಿವರೆಗೆ? ಯಾವ ಬಗ್ಗೆ ಲೈಫ್? ಇನ್ನು ಬಂದಿಲ್ಲ ನಾನು, ಬೇರೆಯವ್ರು ಅನುಭವಿಸಿರೋದಕ್ಕಿಂತ ಅವರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಲೈಫ್ ಅನುಭವಿಸುತ್ತಾರೆ, ಯಾಕಂದ್ರೆ ಅವರು ಮಾರ್ಕೆಟಿಂಗ್ ಕನೆಕ್ಟೆಡ್. ಕರೆಕ್ಟ್ ಸರ್? ಓಕೆ, ಹೌ ಮಾರ್ಕೆಟಿಂಗ್ ಹೆಲ್ಪ್ಸ್ ಫಾರ್ ಅವರ್ ಲೈಫ್? ನಿಮ್ಗೆ ಏನು ಅಂತ ಪ್ರಪಂಚ ಗೊತ್ತಾಗದೆ ನೀವು ಕರೆಕ್ಟ್ ಆಗಿ ನಿಮ್ಮನ್ನ ನೀವು ಬಿಂಬಿಸ್ಕೊಳ್ಳೋಕೆ ಸಾಧ್ಯ ಆದಾಗ, ಅಂದ್ರೆ ನಿಮ್ಮ ಸ್ಕಿಲ್ನ, ನಿಮ್ಮ ಕಾನ್ಸೆಪ್ಟ್ ನ ಇನ್ನೊಬ್ಬರಿಗೆ ಹೇಳಕ್ ಸಾಧ್ಯ ಆಗಿಲ್ಲ ಅಂತಂದ್ರೆ ಪೀಪಲ್ ಓನ್ಲಿ ಗೆಟ್ ಕನ್ವಿನ್ಸ್ಡ್ ಅಬೌಟ್ ವಾಟ್ ಯು ಡು, ವೈ ಯು ಡು, ಹೌ ಯು ಡು, ವೈ ಯು ಡು. ಕ್ಲಾರಿಟಿ ಬಂತ ಎಲ್ಲರಿಗೂ? ಯಾರಾದ್ರೂ ಯಂಗ್ಸ್ಟರ್ಸ್ ಫಸ್ಟ್ ಏನಾದ್ರು ಕೆಲಸ ಸಿಗುತ್ತೆ ಅಂದ್ರೆ ಓ ಮಾರ್ಕೆಟಿಂಗ್ ಬಿಟ್ಬಿಡಿ. ಒಂದ್ 2-3 ವರ್ಷ ಮಾರ್ಕೆಟಿಂಗ್ ಮಾಡಿದ್ರಿ ಅಂದ್ರೆ ನಿಮ್ ಲೈಫ್ ಸೆಟಲ್. ಈಗ ನನಗೆ ಇಲ್ಲಿ ನೋಡ್ತಾ ಇರೋ ಪ್ರಕಾರ ಇಲ್ಲಿ ಇಷ್ಟು ಜನದಲ್ಲಿ ಅವರು ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ನನಗೆ ಅನಿಸಿದೆ ಈಗ ಈ ಕ್ಷಣಕ್ಕೆ. ದ ರೀಸನ್ ಬಿಕಾಸ್ ತುಂಬ ಕಷ್ಟಪಟ್ಟಿದ್ದಾರೆ, ಎಲ್ಲರ ಹತ್ರ ಬೈಸ್ಕೊಂಡಿರ್ತಾರೆ, ಏ ಒಬ್ರಿ ಅಂತ ಮುಖ ಕೊಡ್ದೋಗಿರ್ತಾರೆ ಅಲ್ಲ ಅಲ್ಲ ಸರ್. ಅಂದ್ರೆ ಇವತ್ತು ನೋಡಿದ್ರೆ ಮುಖ ನೋಡ್ರಿ ಎಷ್ಟು ಪ್ರಸನ್ನ ಆಗಿದ್ದಾರೆ, ಕಾವಿ ಹಾಕ್ಬಿಟ್ರೆ ಸ್ವಾಮೀಜಿ ತರ ಕಾಣಿಸ್ತಾರೆ. ಸರ್ ಸ್ವಲ್ಪ ಲಿಬರಲ್ ಆಗಿ ತಗೊಳ್ತೀನಿ ಮಾತಾಡ್ಬೇಕಾದ್ರೆ, ಯಾರೇನು ಸರ್ ಯಾರೇನು ನೆಗೆಟಿವ್ ಆಗಿ ತಗೋಬೇಡಿ. ಎಸ್ ನೀವು. ನಾನು ಮೂಲತಃ ಮೈಸೂರಿನವಳು. ಫೆಬ್ರವರಿ 10ನೇ ತಾರೀಕಿಂದ ಸರ್ ಎಂ ಎಲೆಕ್ಟ್ರಿಕ್ ಕಂಪನಿಯಲ್ಲಿ ಒಂದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಸೇಲ್ಸ್ ಕೋಆರ್ಡಿನೇಟರ್. ನಾನು ಮೂಲತಃ ಮೈಸೂರಿನವರು, ಇವತ್ತೆಲ್ಲ ಬೇರೆ ಕಡೆ ಹೊರಗಡೆ ನಂತರ ಅನ್ಸ್ಬಿಡ್ತು ನನಗೆ. ಏನ್ ಗೊತ್ತಾ, ಅದು ಪದಗಳ ಆಡ್ತೀವಲ್ಲ ನಾವು ಮೂಲತಃ ಅಂದಾಗ ಇನ್ನು ಮೂಲದಲ್ಲೇ ಇದ್ದೀರ ನೀವು. ಏನ್ ಗೊತ್ತ, ನಾವು ಬಳಸ್ಬೇಕಾದ್ರೆ ಮೂಲತಃ ಬೇಕಾಗಿಲ್ಲ ಅಂತ ಹೇಳ್ತೀನಿ. ಆ ಮೂಲತಃ ಅಂದಾಗ ಯಾವಾಗ ಬೇಕಂದ್ರೆ, ನಾನು ಮೂಲತಃ ಹುಬ್ಳಿಯವಳಾಗಿದ್ದೆ, ಇವಾಗ ಮೈಸೂರಲ್ಲಿ ಇದ್ದೀನಿ ಅಂದ್ರೆ ಬೇಕು. ಸೊ ದ ರಾಂಗ್ ಯೂಸೇಜ್ ಆಫ್ ವರ್ಡ್ಸ್ ಕಮ್ಯುನಿಕೇಶನ್, ನಮ್ಗೆ ಏನೇನೋ ರಾಂಗ್ ಕಮ್ಯುನಿಕೇಶನ್ ನಡೆಯುತ್ತೆ. ಅರ್ಥ ಆಯ್ತಾ? ಇವ್ರದಿಗೆ ಸ್ಟ್ರೈಟ್ ಅರ್ಥ ಆಗ್ಬೇಕು ನಮ್ಗೆ, ಅವ್ರು ಒನ್ ಟೈಮ್ ಅಂದ್ರೆ ಸ್ಟ್ರೈಟ್ ಅರ್ಥ ಆಗೋಯ್ತು. ಓಕೆ, ಎಸ್ ಎಸ್. ಎಷ್ಟು ದಿನದಲ್ಲಿ ಸೇಲ್ಸ್ ಎಷ್ಟು ಗೊತ್ತಾಯ್ತು? ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಗೊತ್ತಾಯ್ತು? ಪ್ರಾಕ್ಟಿಕಲ್ ಆಗಿ ಹೋಗುದಲ್ಲಿ ನನ್ನ 10-50% ಅಂತ ಹೇಳ್ತೀರಾ?
ಓಕೆ ಓಕೆ ಇರ್ಲಿ, ನಾನು ಯಾಕೆ ಬೇಕಂತ ಈ ತರದ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಒಂದ್ ಅರ್ಥ ಮಾಡ್ಕೊಂಡ್ಬಿಡಿ, ನನ್ಗೆ ಅರ್ಥ ಆಗೋಗಿದೆ, ಯಾರೇ ಏನೇ ಯಾವ್ದ್ರಲ್ಲಾದ್ರೂ ವಿಷಯ ತಗೊಳ್ಳೋಣ, ಈಗ ಇಲ್ಲಿ ಝೀರೋ ಅದ್ ಮೇಲ್ಗಡೆ ಟಾಪ್ ಹಂಡ್ರೆಡ್ ಅಂದ್ರೆ ನೀವು ಎಲ್ಲಿದ್ದೀರಿ ಅಂತ ಗೊತ್ತು ಮಾಡ್ಕೊಂಡ್ರೆ ಇನ್ನೆಷ್ಟು ನಾನು ಇಂಪ್ರೂವ್ ಮಾಡ್ಕೋಬೇಕಂತ ಗೊತ್ತಾಗುತ್ತೆ. ಜಾಸ್ತಿ ಪ್ರಾಬ್ಲಮ್ ಏನಾಗ್ತಾ ಇರೋದು ಅಂದ್ರೆ ಗೇಜ್ ಮಾಡ್ಬೇಕಾದ್ರೆ, ಈಗ ವಿನುತ ಈಗ 50% ಅಂತ ಅನ್ಕೊಂಡ್ರೆ ನಾನು ಹೇಳ್ತೀನಿ ನಾಟ್ ಇವನ್ 1-5% ಇನ್ ಅರ್ಥ ಆಯ್ತಾ? ನೀವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ ಮೇಲೆ ನಿಮ್ ಪರ್ಸೆಂಟೇಜ್ ಶುರು ಆಗೋದು. ಆಕ್ಚುಲಿ ಯು ಆರ್ ಇನ್ ಝೀರೋ ಮೈನಸ್, ಯು ಆರ್ ಇನ್ ಮೈನಸ್. ಇದು ನಾನು ಇತ್ತೀಚೆಗೆ ಕಂಡುಕೊಂಡಿರೋದು. ಯಾರಾದ್ರೂ ಟ್ರಾನ್ಸ್ಫಾರ್ಮ್ ಆಗ್ಬೇಕಂದ್ರೆ ಇವತ್ತಿನ ವಿಷಯ ಟ್ರಾನ್ಸ್ಫಾರ್ಮೇಶನ್, ಇಫ್ ಯು ವಾಂಟ್ ಟು ಬಿ ಟ್ರಾನ್ಸ್ಫರ್ಡ್ ನೀವ್ ಈಗ ಎಲ್ಲಿದ್ದೀರಿ ಅಂತ ಕಂಡುಕೊಳ್ಳಿ. ಅವಾಗ ಏನಾಯ್ತು ನಮ್ಗೆ ಆ ಡಿಫ್ರೆನ್ಸ್ ಗ್ಯಾಪ್ ಗೊತ್ತಾಯ್ತು. ಆ ಗ್ಯಾಪ್ ಗೊತ್ತಾದಾಗ ಓಕೆ, ನಿಮ್ ಉದಾಹರಣೆಗಳು ತಗೊಂಡೆ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ, ನೀವೆಲ್ಲ ನನ್ನ ಫ್ರೆಂಡ್ಸ್ ಹಿತೈಷಿಗಳು ಇವತ್ತಿಂದ ಓಕೆನಾ. ಸೊ ನನಗೆ ಅನ್ಸಿದ್ರೆ ನಾನು ಅಲ್ಲೆಲ್ಲ ಕಾಮೆಂಟ್ ಮಾಡ್ತಾ ಇದ್ದೀನಿ. ಓಕೆ ಫೈನ್, ಥ್ಯಾಂಕ್ ಯು. ಎಸ್ ನೆಕ್ಸ್ಟ್ ಸರ್, ನೀವೇ ಹೇಳಿ. ನೋ ನೋ ಪಾಸಿಂಗ್ ಇಲ್ವೇ ಇಲ್ಲ ನಮ್ಮ ಹತ್ರ ಪಾಸಿಂಗ್. ಅಯ್ಯೋ ಪಾಸ್ ಮಾಡಿದ್ರೆ ಅವ್ರಿಗೆ ಡ್ಯಾನ್ಸ್ ಮಾಡ್ಬೇಕು ಇಲ್ಲ ತಲ್ಕೆಲ್ಗೆ ನಿಂತ್ಕೊಂಡು ಅಮೇಲ್ ಅದ್ ನನಿಸ್ತಾ ಇಲ್ಲ. ಅದಕ್ಕೋಸ್ಕರ ಪ್ಲೀಸ್ ಡೋಂಟ್ ಪಾಸ್. ಯಾ ಕಳೆದ ಒಂದು 20 ವರ್ಷದಿಂದ ಗ್ಲೋಬಲ್ ಲೂಬ್ರಿಕೇಶನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ನನ್ನ ರೋಲ್ ಬಂದು ಶಿಫ್ಟ್ ಲೀಡರ್ ಅಂತ. ಎವ್ರಿ ಡೇ ಡೇ ಇನ್ ಡೇ ಶಿಫ್ಟ್ ಅಲ್ಲಿ ಏನೇನು ಆಕ್ಟಿವಿಟೀಸ್ ಆಗುತ್ತೆ ನಮ್ಮ ಬಾಸ್ಗೆ ಇಮಿಡಿಯೇಟ್ ರಿಪೋರ್ಟ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕೈ ನಮ್ಮ ಕೆಳಗಡೆ ಒಂದು 4 ಜನ ಎಂಪ್ಲಾಯ್ಸ್ ಅಸೋಸಿಯೇಟ್ಸ್. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟ್ ಸರ್? ಪ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಅದರ ಅವಶ್ಯಕತೆ ಮಾರ್ಕೆಟಿಂಗ್ ನಲ್ಲಿ ಗೊತ್ತಾಗುತ್ತೆ. ಯಾವ ಟೈಮಲ್ಲಿ ಮಾರ್ಕೆಟಿಂಗ್ ನಲ್ಲಿ ಹೋದಾಗ ಮಾರ್ಕೆಟಿಂಗ್ ಅಲ್ಲಿ. ಸೊ ಪ್ರೊಡಕ್ಷನ್ ಆಗೋದಲ್ಲ ಅದು ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ನೀಡ್ಸ್ ಏನಿದೆ ಅದನ್ನ ನಾವು ಪ್ರೊಡಕ್ಷನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ತಗೊಳ್ಳೋದು. ಯಾಕಂದ್ರೆ ನಾವು ಪ್ರೊಡಕ್ಷನ್ ಮಾಡೋ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಕಸ್ಟಮರ್ ನೀಡ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ. ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ನಮಗೆ ಯಾರು ಕಸ್ಟಮರ್ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವರು ನೀಡ್ಸ್ ಏನಿದೆ ಅವ್ರಿಗೆ ಏನು ನಮ್ಮ ಪ್ರಾಡಕ್ಟ್ ಸೇಲ್ ಮಾಡೋದ್ರಿಂದ ಬೆನಿಫಿಟ್ಸ್ ಎಷ್ಟಿದೆ ಸೇವಿಂಗ್ಸ್ ಎಷ್ಟಿದೆ ಅದ್ರ ಮೇಲೆ ನಾವು ಪ್ರೊಡಕ್ಷನ್ ಮಾಡ್ತೀವಿ. ಓಕೆ, ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳಿದ್ದಾರೆ. ಹೇಗೆ ಮಾರ್ಕೆಟ್ ಹೇಗಿದೆ ಅದನ್ನ ನೋಡ್ಕೊಂಡು ನಾವು ಇದು ಮಾಡಬೇಕು. ಇವತ್ತೆಲ್ಲ ಜನ ಸೋಲ್ತಾ ಇರೋದು ಜಾಸ್ತಿ ಏನಂದ್ರೆ ನಮ್ಗೇನು ಬೇಕೋ ಅದು ತಯಾರು ಮಾಡಿಬಿಟ್ಬಿಡ್ತೀವಿ, ಜನಕ್ಕೆ ಅದು ಬೇಕಿರಲ್ಲ. ಆದ್ರೆ ಜನಕ್ಕೆ ಏನ್ ಬೇಕು ಅನ್ನೋದು ಗೊತ್ತಿದ್ಕೊಂಡು ಮಾಡಿಬಿಟ್ರೆ ನಮ್ಗೆ ಸಕ್ಸಸ್. ಸಿಮಿಲರ್ ವೇ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಲ್ಲ ಆಗಿರ್ಬೋದು, ಬದುಕನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲ ಆಗ್ಬೋದು, ಇನ್ನೂ ಸ್ವಲ್ಪ ಕ್ಲಾರಿಟಿ ಬಂದಷ್ಟು ಥಿಂಗ್ಸ್ ಚೇಂಜ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಇಲ್ಲೊಂದೇನು ಲೆಸನ್ ಅಂದ್ರೆ, ಹಿಂಗ ಅವಕಾಶ ಕೊಟ್ಟಾಗ ದಯವಿಟ್ಟು ಪಾಸ್ ಮಾಡಬಾರ್ದು. ಲೈಫಲ್ಲಿ ಲೈಫಲ್ಲಿ ಎಷ್ಟೊಂದು ಜನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್, ಎಷ್ಟೊಂದು ಜನ ಪಾಸ್ ಮಾಡಿಬಿಟ್ಟು ಈಗ ಅಕ್ಕ ಹೇಳ್ತಾಳೆ ಇವ್ ಈ ಗಂಡ ಬೇಡ ಅಕ್ಕ ನೀನೇ ಮದ್ವೆ ಆದ್ರು ಅಂತ. ಆಮೇಲೆ ಅವ್ ಒಳ್ಳೆ ಇವ್ರಿಗೆ ಒಳ್ಳೆ ಸಿಗೋದಿಲ್ಲ, ವರ್ಷ ಇಡೀ ಜೀವನ ಎಲ್ಲ ಹೆಂಗ್ ಮಾಡ್ತಾ ಇರ್ತಾಳೆ, ಅಯ್ಯೋ ಪಾಸ್ ಮಾಡಬಾರ್ದಾಗಿತ್ತು, ಅಯ್ಯೋ ನನ್ ಪಾಸ್ ಮಾಡಬಾರ್ದಾಗಿತ್ತು ಅಂತ. ಹಾಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಟೀಚಿಂಗ್ ಪ್ರೊಫೆಷನ್? 20 ಇಯರ್ಸ್.